ಮನೆಗಳಲ್ಲಿ ಬಿಡುಬಿಡಿದ್ದಾರೆ. ನಮಗೆ ಕೆಲವರಿಗೆ ನಮ್ಮ ಕ್ಯಾಲೆಂಡರ್ ಬೇಕೇ ಬೇಕು, ಅದರಿಂದ ನಾವು ಒಂದು ಎರಡು ಕಡೆ ಕ್ಯಾಲೆಂಡರ್ ಇಟ್ಟೇ ಇಟ್ಟಿರ್ತೀವಿ. ಡೈನಿಂಗ್ ಟೇಬಲ್ ಹತ್ರ ಅನ್ನೋ ಎಲ್ಲ ಒಂದು ಕಡೆ ಸಿಟ್ ಔಟ್ ಆಗೋದು, ಯಾಕಂದರೆ ನಮಗೆ ಬರೋ ಕಾರ್ಯಕ್ರಮಗಳಿರುತ್ತೆ ಒಂದು ಗುರುತಾಗೊಳ್ಳೋದಕ್ಕೆ ಬೇಕಾಗಿರುತ್ತೆ. ಮತ್ತು ನಮಗೆ ಈ ಮಳೆ ನಕ್ಷತ್ರಗಳು ಇಂಪಾರ್ಟೆಂಟ್, ಯಾವಾಗ ಏನೇನು ಬರ್ತದೆ ಮಳೆ ಹೋಗುತ್ತೆ. ಅಟ್ಲೀಸ್ಟ್ ನಾವೊಬ್ಬ ರೈತ ಕುಟುಂಬದಿಂದ ಬಂದಿರೋನಾಗಿರೋದ್ರಿಂದ ಯಾವ ಕಾಲಕ್ಕೆ ಏನು ಮಳೆ ಆಗುತ್ತೆ ಅನ್ನೋದು ಕನಿಷ್ಠ ನಾವು ನಾಲ್ಕು ಜನಕ್ಕೆ ಹೇಳೋ ಮಟ್ಟಕ್ಕಾದ್ರೂ ನಾವು ತಿಳ್ಕೋಬೇಕು. ಅದರಿಂದ ಅವೆಲ್ಲ ಇದರಲ್ಲಿ ಮಾಹಿತಿಗಳು ಇರ್ತವೆ. ಮತ್ತು ರಾಹು ಕಾಲ ಗುಳಿ ಕಾಲ ಏನು ಮನೆಯಲ್ಲಿ ಇವಾಗ ಮಹಿಳೆಯರು ನಮ್ಮ ಮನೆಯವರು ಮಾತು ನೀರು ಹೋಗೋಕ್ಕಾಗಲ್ಲ. ನಾವು ಈಗ ಹೊರಗಡೆ ಎಲ್ಲ ನಾವು ಹೊರಟುಬಿಡ್ರೆ ಹೊರಟುಬಿಡ್ತೀವಿ, ಇಲ್ಲಿ ಟ್ಯಾಕ್ಸ್ ಇಲ್ಲ ಇಲ್ಲ ಅಂದ್ರೆ ಅವಾಗ ಎಷ್ಟು ಗಂಟೆಗೆ ಬಿಡಬೇಕಾದ್ರೆ ತಿಳ್ಕೊಳ್ಳೋದಕ್ಕೆ ಇಲ್ಲ ಬೇಕಾಗುತ್ತೆ. ಬಹುಶಃ ಇದು 25 ದಿನಗಳಲ್ಲಿ ಇವಾಗೆಲ್ಲ ಮೊಬೈಲಲ್ಲೇ ರೇಟ್ ಬಿಡೋದ್ರಿಂದ ಭಾಳ ಜನ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ನಮ್ಮ ರೇಣುಗಮ್ಮ ಅವರು ಹೇಳಿದ್ರು ರೈತ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ಅದು ನಿಜ. ಸಮಸ್ಯೆ ಏನು ಅಂದರೆ ಪೋಷಕರೇ ಇವಾಗ ಹೆಣ್ಣು ಕೊಡೋದಕ್ಕೆ ಅವರು ಬೆಂಗಳೂರಿನಲ್ಲಿ ಅವನೊಂದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಆಮೇಲೆ ಸಿಕ್ಕಂತೆ ಸಿಗ್ತಾ ಇಲ್ಲ ಅಂತ ಅನ್ನೋದು ಸರಿಯಲ್ಲ. ಏನು ಇದ್ದಾರೆ ಅಲ್ಲಿ ಅವರು ಬೆಂಗಳೂರಲ್ಲಿ ಇದ್ದರೆ ಏನು ಸುಖವಾಗಿರ್ತಾರೆ ಅನ್ನೋದು ದೂರ ತಿಳ್ಕೊಂಡ್ರಿಗೆ ಅಂತ ಬಂದಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಬೆಂಗಳೂರಲ್ಲಿ ಯಾವ ಪೊಲೀಸ್ ಹಳ್ಳಿ ಇದ್ದರೆ ಅವ್ರು ಒಂದು ಎಕರೆ ಜಮೀನಿದ್ರು ಸಾಕು, ಒಂದಷ್ಟು ಅಡಿಕೆ ಗಿಡ ತೆಂಗಿನ ಗಿಡ ಏನೋ ಒಂದು ಬೆಳೆ ಬೆಳ್ಕೊಂಡು ಹೆಂಗೋ ಒಂದು ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡೋದು. ಅದು ಮುಷ್ಟಿಲ್ಲ ಹಂಗಿಲ್ಲ, ನೀವು ಮನೆ ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಕ್ ಬಿಲ್ ಮಾಡಬೇಕು, ಗ್ಯಾಸ್ ಮತ್ತು ತಿಂಡಿ ಪದಾರ್ಥ ಎಲ್ಲನೂ ಕೊಡ್ತೀವಿ. ನಾವು ಈ ನಮ್ಮ ಪಾಕದಲ್ಲಿ ನೋಡ್ತಾ ಇದ್ವಿ ಆ ಕಡೆಯಿಂದ ಬಸ್ಸಲ್ಲಿ ಬರೋಕ್ಕೆ ಸಂಜೆ ಊರಿಗಿಂತ ಬರೋರು ಎಲ್ಲರೂ ಒಂದು ಚೀಲಗಳಲ್ಲಿ ಇಟ್ಕೊಂಡ್ಬರೋರು. ಅಕ್ಕಿ ಬಂದು ರಾಗಿ ಬರೋ ಹುಳಿಕಾಡು ಅದೇ ಕಾಡು ಮೆಣಸಿನಕಾಯಿ ಕೊಬ್ಬರಿ ಕುರಿಗೆ ಎಲ್ಲ ಪ್ರತಿಯೊಂದು ಎಷ್ಟೋ ದಿನಗಳನ್ನ ನಾವು ನೋಡ್ತಾ ಇದ್ವಿ. ಅದೆಲ್ಲ ಸ್ವಲ್ಪ ಬದಲಾವಣೆಗಳಾಗಿದೆ.